ಸುಮಲತಾ ಅಂಬರೀಷ್ ಸುಮಲತಾ ಅಂಬರೀಷ್ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿ ಸೇರಿದಂತೆ ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಇನ್ನು ಖ್ಯಾತ ನಟ ಹಾಗೂ ಮಾಜಿ ಸಂಸದ ರೆಬಲ್ ಸ್ಟಾರ್ ಅಂಬರೀಷ್ ಅವರ ನಿಧನದ ನಂತರ ಸುಮಲತಾ ಅವರು ರಾಜಕೀಯಕ್ಕೂ ದುಮುಕಿ ಅದರಲ್ಲೂ ಕೂಡ ಯಶಸ್ಸನ್ನ ಕಂಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಹೊಸ ಇತಿಹಾಸವನ್ನೇ ನಿರ್ಮಿಸಿದ್ರು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದ ಕರ್ನಾಟಕದ ಮೊಟ್ಟ ಮೊದಲ ಮಹಿಳೆ ಎಂಬ ಖ್ಯಾತಿಯನ್ನ ಕೂಡ ಪಡೆದರು ಸಿನಿಮಾ ನಟಿ ಹಾಗೂ ರಾಜಕಾರಣಿಯಾಗಿ ಎಲ್ಲರಿಗೂ ಪರಿಚಯವಿರುವ ನಟಿ ಸುಮಲತಾ ಅವರ ಹಿನ್ನೆಲೆ ಮಾತ್ರ ಎಷ್ಟೋ ಜನಕ್ಕೆ ತಿಳಿದೇ ಇಲ್ಲ ನಾವು ಈ ವಿಡಿಯೋದಲ್ಲಿ ಸುಮಲತಾ ಅವರ ತಂದೆ ತಾಯಿ ಯಾರು ಸಹೋದರ ಸಹೋದರಿ ಯಾರು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸುಮಲತಾ ಅಂಬರೀಷ್ ಅವರು ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಚೆನ್ನೈನಲ್ಲಿ ಜನಿಸುತ್ತಾರೆ ಇವರ ತಂದೆ ಮದನ್ ಮೋಹನ್ ತಾಯಿ ರೂಪಾ ಇವರ ತಂದೆ ಭಾರತದ ಮೊದಲ ಸ್ಪೆಷಲ್ ಎಫೆಕ್ಟ್ ಆಗಿದ್ದವರು ಇನ್ನು ಸುಮಲತಾ ಅವರ ತಂದೆ ತಾಯಿಗೆ ಐವರು ಮಕ್ಕಳು ಮೊದಲನೆಯ ಮಗಳು ರೇಣುಕಾ ಎರಡನೆಯ ಮಗಳು ರೋಹಿಣಿ ಮೂರನೆಯ ಅವರು ಸಹೋದರ ರಾಜೇಂದ್ರ ಪ್ರಸಾದ್ ಇನ್ನು ನಾಲ್ಕನೆಯವರು ಸುಮಲತಾ ಹಾಗೂ ಐದನೆಯವರು ಕೃಷ್ಣಪ್ರಿಯಾ ಇನ್ನು ಸುಮಲತಾ ಅಂಬರೀಷ್ ಅವರು ನಿಮಗೆಲ್ಲ ತಿಳಿದಿರುವಂತೆ ಸಂಸದಿಯಾಗಿದ್ದು ತುಂಬಾನೇ ಬ್ಯುಸಿಯಾಗಿದ್ದಾರೆ ಇನ್ನು ಇವರ ಪುತ್ರ ಅಭಿಷೇಕ್ ಅಂಬರೀಷ್ ಅವರು ಕೂಡ ತಮ್ಮ ತಾಯಿಯ ಎಲ್ಲಾ ಸಮಾಜಮುಖಿ ಕೆಲಸಗಳಿಗೆ ಸಹಕಾರವನ್ನ ನೀಡುತ್ತಿದ್ದು ಜೊತೆಗೆ ಕನ್ನಡ ಸಿನಿಮಾ ರಂಗದಲ್ಲಿ ಕೂಡ ಸಕ್ರಿಯರಾಗಿದ್ದಾರೆ ನೀವು ಈ ವಿಡಿಯೋದಲ್ಲಿ ಸುಮಲತಾ ಅವರ ತಂಗಿ ಕೃಷ್ಣಪ್ರಿಯಾ ಅವರನ್ನ ನೋಡ್ತಿರಬಹುದು ನಿಮಗೂ ಕೂಡ ನಟಿ ಸುಮಲತಾ ಅಂಬರೀಷ್ ಅವರು ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಧನ್ಯವಾದಗಳು